ಒಂದು ಮುನ್ನುಡಿಯನ್ನು ಬರೆದಿದ್ದೀವಿ ತಿಳಿದು. ಈ ಸೆಫಾಲಜಿ ನಾನು ಆರಂಭದಲ್ಲಿ ಹೇಳಿದಾಗೆ ಬ್ರಿಟನ್ನಲ್ಲಿ ಹುಟ್ಟಿ ಬ್ರಿಟನ್ನಲ್ಲಿ ಪ್ರಯೋಗಕ್ಕೊಳಗಾಗಿ ಇದ್ದ ಒಂದು ವಿಜ್ಞಾನಕ್ಕೆ ಬಹಳ ದೊಡ್ಡ ಒಂದು ವೇದಿಕೆಯನ್ನು ತಲುಪಿಸಿದ್ದು ಭಾರತದ ಚುನಾವಣೆ. ಭಾರತದ ಚುನಾವಣೆ ನೋಡಿ, ಭಾರತದಲ್ಲಿ ಎಷ್ಟು ರಾಜಕೀಯ ಪಕ್ಷಗಳಿದ್ದಾವೆ ಇದನ್ನು ನಾನು ಆರಂಭದಲ್ಲಿ ಹೇಳಿದ್ದೆ. ಎಷ್ಟು ಅಭ್ಯರ್ಥಿಗಳಿಗೆ ಸರಿ ಕಣದಲ್ಲಿತ್ತು, ಯಾವ ಜಾತಿ ಕುಲ ಭಾಷೆ ಮಾತು ಅವರ ಆರ್ಥಿಕ ಬಲ ಜನಬಲ ಜನಬಲ ಆಯ್ತದ ಸೊ ತೋಳ್ಬಲ ಇತ್ಯಾದಿಗಳೆಲ್ಲದೂ ಇಂಡಿಯಾದಲ್ಲಿ ಚುನಾವಣೆಯಲ್ಲಿ ಕನ್ಸಿಡರೇಷನ್ಗೆ ಬರ್ತಾರೆ. ಜಾತಿ ಬಲ ಮುಖ್ಯವಾಗಿ ಜಾತಿ ಬಲ ಕನ್ಸಿಡರೇಷನ್ಗೆ ಬರ್ತದೆ. ಉತ್ತರ ಪ್ರದೇಶದಲ್ಲಿ ನಾನು 83ರಲ್ಲಿ ನಾನು ಮೊದಲ ಬಾರಿಗೆ ಈ ಸೆಫಾಲಜಿಯ ಒಂದು ಬಳಕೆಗೆ ನನ್ನನ್ನು ನಾನು ಒಡ್ಡಿದ್ದೇನೆ. ನನಗೆ ಅವಕಾಶ ಸಿಕ್ತು, ನಾನು ಕೆಲಸ ಮಾಡ್ತೇನೆ. ನಾನು 83ರಲ್ಲಿ ನಾನು ಅವಾಗಿನ್ನೂ ಸ್ನೇಹಿತ ನಾಟಕದಲ್ಲೇ ಇದ್ದೆ. ಆ ಚುನಾವಣೆ ಮುಗಿದ ನಂತರ ನಾನು ಪ್ರಜಾವಣೆಗೆ ಸೇರೋದಿದ್ದೆ, ಆಫರ್ ಲೆಟರ್ ಅಷ್ಟೊತ್ತಿಗಾಗಲೇ ಬಂದಿತ್ತು ನನಗೆ. ಬಟ್ ಚುನಾವಣೆ ನನ್ನ ಅಸೈನ್ಮೆಂಟ್ ಆಗಿದ್ದರಿಂದ ನಾನು ಬಿಟ್ಟು ಹೋಗಲು ಅಷ್ಟು ಚೆನ್ನಾಗಿ ಇರಲ್ಲ ಅನ್ನೋ ಕಾರಣಕ್ಕೂ, ಮತ್ತು ಈ ಚುನಾವಣೆಯಲ್ಲಿ ನಾನು ಪ್ರಜಾವಣೆ ಹೋದ ತಕ್ಷಣ ನಾನು ಹೊಸವಾಗಿರ್ತೇನೆ, ನನಗೆ ಈ ಅವಕಾಶ ಸಿಗೋದಿಲ್ಲ ಅನ್ನೋ ಕಾರಣಕ್ಕೂ ನಾನು ದಕ್ಷಿಣ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಯನ್ನು ನನಗೆ ಅಸೈನ್ ಮಾಡಿದ್ದೆ. ದಕ್ಷಿಣ ಕನ್ನಡ ಆವಾಗ ಉಡುಪಿ ಜಿಲ್ಲೆ ಆಗಿರಲಿಲ್ಲ, 8 ವಿಧಾನಸಭಾ ಕ್ಷೇತ್ರಗಳು ಇದ್ದವು. ನಾನು ಅಲ್ಲಿ ಹೋದೆ, ಓಡಾಡಿದೆ, ಜನರ ಮಧ್ಯೆ ಮಾತಾಡಿದೆ, ಅವ್ರ ಜೊತೆಯಲ್ಲಿ ಬೇಕಾದಷ್ಟು ಜನಾರ್ದನ್ ಪೂಜಾರಿ ಅವ್ರ ಜೊತೆ ಇರ್ಬೋದು, ಬೇಕಾದಷ್ಟು ಜನ ಮೇಲೊಮ್ಮೆ ಇದೆಯೋ ಅವಾಗ ಕ್ಯಾಂಡಿಡೇಟ್ಗಳಲ್ಲಿ ಒಬ್ಬರಾಗಿದ್ದೀವಿ. ಸೊ ಹೀಗೆ ಒಬ್ಬೊಬ್ಬರಾಗಿ ನಾನು ಮಾತಾಡಿಸ್ತಾ ಮಾತಾಡಿಸ್ತಾ ಹೋದರೆ ನನಗೆ ಬಹಳ ಆಶ್ಚರ್ಯಕರವಾದ ವಿದ್ಯಮಾನ ಕಾಣ್ತು. ಆಮೇಲೆ ನಾನು ರಿಪೋರ್ಟನ್ನು ಸಬ್ಮಿಟ್ ಮಾಡಿದೆ. ರಿಪೋರ್ಟ್ ಸಬ್ಮಿಟ್ ಮಾಡಿದಾಗ ನಾನು ಅದರಲ್ಲಿ 5 ಸೀಟು ಬಿ ಜೆ ಪಿಗೆ ಇರ್ತದೆ ದಕ್ಷಿಣ ಕನ್ನಡದಲ್ಲಿ ಹೇಳ್ಬಾರ್ದು. ತಿಳ್ಕೊಳ್ಳಿ, ಒಂದೇ ಒಂದು ಸೀಟು ಬಿ ಜೆ ಪಿ ಕೈನಲ್ಲಿ ಇರಲಿಲ್ಲ. ಸುಬ್ಬಯ್ಯನವರು ಆವಾಗ ಬಿ ಜೆ ಪಿಯ ಅಧ್ಯಕ್ಷ. ಹೌದು, ನನಗೆ ಕೇಳಿದರು ನಿಮಗೆ ತಮಾಷೆ ಮಾಡಲಿಕ್ಕೆ ನಮ್ಮ ಪಾರ್ಟಿ ಬಿಟ್ಟು ಬೇರೆ ಸಿಗಲಿಲ್ವ ಅನ್ನೋ ಮಾತನ್ನು ಕೇಳಿದ್ರು. ನಾನು ಹೇಳಿದೆ ಇದು ನನ್ನ ಅಸೆಸ್ಮೆಂಟ್, ನನ್ನ ರೀಡಿಂಗ್ ಇದು. ನನ್ನ ರೀಡಿಂಗು ಸದಾ ಕಾಲಕ್ಕೂ ಸತ್ಯ ಅಂತ ಹೇಳಿ ನನಗೆ ಆ ಭ್ರಮೆ ಒಳಗೆ ಇಲ್ಲ. ನಾನು ಆದರೆ ನನ್ನ ಪ್ರಾಮಾಣಿಕವಾದ ರೀಡಿಂಗ್ ಇದನ್ನು ಅಂತ ಹೇಳಿದ್ರೆ ನಾನು ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ನಾನು ರಿಸಲ್ಟ್ ಬರೋದೇನು ಬಹಳ ದಿವಸ ದೂರ ಇಲ್ಲ, ನೋಡೋಣ ಅಂತ ಆವಾಗ ಒಂದು ಮಾತನ್ನು ಹೇಳಿ ನೋಡಿ. 18 ಸಾರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು 5 ಸೀಟ್ ಗೆದ್ದಿದ್ದೆ. ಹೌದಾದ್ರೆ ಹೌದಾದ್ರೆ ಕರ್ನಾಟಕದಲ್ಲಿ ನಾವು ರಾಜ್ಯಭಾರ ಮಾಡ್ತೇವೆ ಅಂತ ನಾನೇನು ಅದಕ್ಕೆ ಉತ್ತರ ಕೊಡೋ ಸ್ಥಿತಿಯೊಳಗೆ ಇರಲಿಲ್ಲ. ನಾನು ಕೊಡಲು ಇಲ್ಲ. ಚುನಾವಣೆ ಬಂತು, ರಿಸಲ್ಟ್ ಬಂತು. ರಿಸಲ್ಟ್ ಬಂದರೆ ದಕ್ಷಿಣ ಕನ್ನಡದಲ್ಲಿ 5 ಅಲ್ಲ 8 ಸೀಟನ್ನು ಬಿ ಜೆ ಪಿ ಗೆದ್ದಿತ್ತು. 8 ಸೀಟನ್ನು ಬಿ ಜೆ ಪಿ ಗೆದ್ದಿತ್ತು. ಇಡೀ ರಾಜ್ಯದಲ್ಲಿ 18 ಸೀಟನ್ನು ಆ ಪಕ್ಷ ಗೆದ್ದಿತ್ತು. ಆ 18 ಪಕ್ಷ ಕೊಟ್ಟ ಸಪೋರ್ಟ್ನಿಂದಾಗಿ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಮೊದಲ 2 ವರ್ಷ 83ರಿಂದ 85ರವರೆಗೆ ರಾಮಕೃಷ್ಣ ಹೆಗಡೆ ಅವರಿಗಿಂತ ಹೆಚ್ಚಾಗಿ ರಾಜ್ಯವನ್ನು ಆಳಿತು ಬಿ ಜೆ ಪಿ. ಹಾಗಾಗಿ ಆ ಕಾಲದಲ್ಲಿ ಬಿ ಜೆ ಪಿಯ ಫ್ಲೋರ್ ಲೀಡರ್ ಬಿ ಎಸ್ ಆಚಾರ್ಯ ಇಲ್ಲ, ಈಗ ಇರುವುದಿಲ್ಲ. ಬಿ ಎಸ್ ಆಚಾರ್ಯರು ಉಡುಪಿ ಗೌರ್ನರ್ ಅಂತೇಳಿ ಕರೀತಿದ್ರು. ಅವ್ರು ಹಾಕಿದ ಗೆರೆಯನ್ನು ರಾಮಕೃಷ್ಣ ಹೆಗಡೆ ಅವರು ದಾಟ್ತಿರಲಿಲ್ಲ. ರಾಮಕೃಷ್ಣ ಹೆಗಡೆ ಅವರದ್ದು ತಂತ್ರ ಇತ್ತು. ಆವಾಗ ಕಾಂಗ್ರೆಸ್ ಪಕ್ಷ ಅದೇ ಮೊದಲ ಬಾರಿಗೆ ಇಲ್ಲಿ ಅಧಿಕಾರ ಕಳ್ಕೊಂಡಿತ್ತು. ಎಲ್ಲ ರಾಜ್ಯಗಳಲ್ಲಿ ಎಮರ್ಜೆನ್ಸಿ ನಂತರ ಇಮಿಡಿಯೇಟ್ ಆಗಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹೋಗಿದ್ದರೆ ಕರ್ನಾಟಕದಲ್ಲಿ ಅದು 83ರವರೆಗೂ ಇತ್ತು. ಅರಸು ನಂತರದಲ್ಲಿ ಮುಂದಾಯಿತು. ರಾಮಕೃಷ್ಣ ಹೆಗಡೆ ಅವರು ಬಂದಾಗ ಕಾಂಗ್ರೆಸ್ಸಿಗೆ ನಿಚ್ಚಳ ಬಹುಮತ ಇರಲಿಲ್ಲ, ಅದೇ ರೀತಿ ಜನತಾ ಪಕ್ಷಕ್ಕೂ ನಿಚ್ಚಳ ಬಹುಮತ ಇರಲಿಲ್ಲ. ಆವಾಗ ಅವರಿಗೆ ಇಂಡಿಪೆಂಡೆನ್ಸ್ ಆಗಿ ಆಯ್ಕೆ ಆಗಿ ಬಂದ 16 ಜನರ ಸಪೋರ್ಟ್ ಸಿಕ್ತು. 5 ಜನ CPM CPI ಸದಸ್ಯರ ಬೆಂಬಲ ಬಂತು. ಸುಬ್ಬಯ್ಯನವರು ಮಾತ್ರ ಹೆಗಡೆ ನೇತೃತ್ವ ಸರ್ಕಾರಕ್ಕೆ ನನ್ನ ಬೆಂಬಲ ಇಲ್ಲ ಅಂತ ಕೂತರು. ಕೂತಾವಾಗ ರಾಮಕೃಷ್ಣ ಹೆಗಡೆ ಅವರಿಗಿದ್ದ ಸಾಮರ್ಥ್ಯ ಏನು ಅಂತಂದರೆ ಡೆಲ್ಲಿಯಲ್ಲಿ ಹೆಗಡೆ ಅವರು ವಾಜಪೇಯಿ ಅವ್ರ ಜೊತೆ ಮಾತಾಡಿದ್ರು. ವಾಜಪೇಯಿ ಅವರಿಂದ ಒಂದು ಫೋನ್ ಕಾಲ್ ಬರ್ತದೆ ಅಷ್ಟೇ. ಕರ್ನಾಟಕ ಬಿ ಜೆ ಪಿ ಮಾನ್ಯ ದಿವಸ ಹೆಗಡೆ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ವೆರಿ ಸಿಂಪಲ್, ಅಲ್ಲಿ ಏನು ಹೆಚ್ಚು ಎಳೆದಾಟ ಆಗ ಜಗ್ಗಾಟ ಮತ್ತು ಇತ್ಯಾದಿಗಳು ಏನೂ ಆಗದೆ ಇದ್ದ ರೀತಿಯಲ್ಲಿ ಆಯಿತು. ಬಟ್ ಈಗ 2 ವರ್ಷದಲ್ಲಿ ಸರ್ಕಾರನ ಅವರು ಇಳಿಸಿದ್ರು. ನೋಡಿ, 85ರಲ್ಲಿ ಪಾರ್ಲಿಮೆಂಟ್ ಚುನಾವಣೆ ನಡೆಯುತ್ತೆ ಕರ್ನಾಟಕದಲ್ಲಿ.
ಪಾರ್ಲಿಮೆಂಟ್ ಚುನಾವಣೆ ನಡೆದಾಗ ಆಗ 27 ಸೀಟ್ ಏನಿತ್ತು, 28 ಇರಲಿಲ್ಲ ಈಗಿನ ಹಾಗೆ. ಅದರಲ್ಲಿ ಆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ 2 ಸೀಟ್ ಮಾತ್ರ ಜನತಾ ಪಕ್ಷಕ್ಕೆ ಬಂತು, 2 ಸೀಟ್, ಉಳಿದಿದ್ದಷ್ಟು ಕಾಂಗ್ರೆಸ್ಸಿನ ಪಾಲಾಗುತ್ತೆ. ಹೆಗಡೆ ಅವರು ತೀರ್ಮಾನ ತಗೊಂಡಿದ್ದಾರೆ. ಸೊ ಲೋಕಸಭೆಯಲ್ಲಿ ಜನ ಏನು ತೀರ್ಮಾನ ತಗೊಂಡಿದ್ದಾರೆ ಅದು ನನ್ನ ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಒಂದು ತೀರ್ಮಾನದ ಮೇಲೆ ಅವರು ಈ ತೀರ್ಪನ್ನು ಕೊಟ್ಟಿದ್ದಾರೆ. ಸೊ ನಾನು ಹೊಸದಾಗಿ ಜನಾದೇಶ ಪಡಿತೀನಿ, ಅದು ಕೊಟ್ಟರೆ ಅಧಿಕಾರಕ್ಕೆ ಬರ್ತೀನಿ, ಇಲ್ಲ ಅಂದರೆ ಮನೆಗೆ ಹೋಗ್ತೀನಿ ಅಲ್ಲ ಅಂತಂದರೆ ಒಂದು ತೀರ್ಮಾನ ತಗೊಂಡಿದ್ದೆ. 85 ಹಾಗೆ ವಿಧಾನಸಭೆ ವಿಸರ್ಜನೆಯಾಗಿ ಚುನಾವಣೆ ಆಯಿತು. ಹೆಗಡೆಯೇ ನಮಗೆ ಬೇಕು ಅಂತ ಹೇಳೋ ಕಾರಣಕ್ಕಾಗಿ 140 ಸೀಟಿನ ಜೊತೆಗೆ ಅವರನ್ನು ಮತ್ತೆ ಜನ ಅಧಿಕಾರಕ್ಕೆ ತಂದರು. ಅವರು ಆವಾಗ ಯಾರು ಮಂಗಿನಲ್ಲೂ ಅವರು ಸರ್ಕಾರ ನಡೆಸಬೇಕಾದ ಸ್ಥಿತಿ ಹೇಳಬೇಕಿಲ್ಲ ಬಿಡಿ, ಅವರ ಸರ್ಕಾರ ಬಿದ್ದಿದ್ದು ಬಂದ ಕಾರಣಗಳೆಲ್ಲವೂ ಈ ಚರ್ಚೆಗೆ ಕಾರಣ ಸಬ್ಜೆಕ್ಟ್ ಅಲ್ಲ, ಅಲ್ಲದೆ ಇರೋದ್ರಿಂದ ನಾನು ಅದನ್ನು ಪ್ರಸ್ತಾಪಕ್ಕೆ ಹೋಗೋದಿಲ್ಲ. ಆ 140 ಸೀಟು ಬರಬೇಕಿದ್ರೆ ಬಹಳಷ್ಟು ಜನ ಏನು ಈ ಸೈಕಾಲಜಿ ತಂತ್ರದಲ್ಲಿ ಇದ್ದು ಅವರಿಗೆಲ್ಲ ಮನವರಿಕೆ ಆಗಿತ್ತು ಈ ಕರ್ನಾಟಕದಲ್ಲಿ ಅಥವಾ ಇಂಡಿಯಾದ ಇತಿಹಾಸದಲ್ಲಿ ಇದೇ ವ್ಯಕ್ತಿಯ ನೇತೃತ್ವದ ಸರ್ಕಾರ ನಮಗೆ ಬೇಕು ಅಂತ ಹೇಳಿ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಒಂದು ಪ್ರಯೋಗ ನಡೀತಾ ಇದೆ ಅಂತ ಹೇಳಿ ಅದನ್ನು ಭಾಷ್ಯ ನೋಡಿದ್ರು ಜರ್ನಲಿಸ್ಟ್. ಈ ಸೈಕಾಲಜಿ ಏನು ಎಲೆಕ್ಷನ್ ಪೂರ್ವ ಸಮೀಕ್ಷೆಯನ್ನು ಮಾಡಿದ ಸಂದರ್ಭದಲ್ಲಿ ಅವರು ಹಳ್ಳಿ ಹಳ್ಳಿಗಳನ್ನು ಸುತ್ತಾಡಿದ ಸಂದರ್ಭದಲ್ಲಿ ಅವರಿಗೆ ಬಂದ ಮಾಹಿತಿಯನ್ನು ಆದರ್ಶ ಅವರು ಹೇಳಿದ ಮಾತು ಇದಾಗಿತ್ತು ಮತ್ತು ಅದು ಸತ್ಯ ಅನ್ನು ಆಯಿತು. ನಾನು ಈಗಂದ ಮಾತ್ರಕ್ಕೆ ಸೈಕಾಲಜಿ ಹೇಳಿದ್ದನ್ನ ಸತ್ಯ ಆಗ್ತದೆ ಹೇಳೋ ಭ್ರಮೆ ನನಗಿಲ್ಲ. ಯಾರು ಅದನ್ನು ಆ ಥರದ್ದನ್ನು ಯೋಚನೆ ಮಾಡಬಾರ್ದು ಕೂಡ. ಲಾಲೂ ಪ್ರಸಾದ್ ಯಾದವ್ 3ನೇ ಸಾರಿ ಬಿಹಾರದ ಚುನಾವಣೆಗೆ ಕಂಟೆಸ್ಟ್ ಮಾಡ್ತಾರೆ. 2 ಸಾರಿ ಅವರು ಚೀಫ್ ಮಿನಿಸ್ಟರ್ ಆಗಿರ್ತಾರೆ, 3ನೇ ಸಾರಿ ಚುನಾವಣೆಗೆ ಹೋಗ್ತಾರೆ. ಆ ಟೈಮಲ್ಲಿ ಇಡೀ ದೇಶ ಈ ಸಾರಿ ಲಾಲೂ ಪ್ರಸಾದ್ ಯಾದವ್ ಅಧಿಕಾರಕ್ಕೆ ಬರೋದಿಲ್ಲ, ಸಾಧ್ಯವೇ ಇಲ್ಲ, ಅವರಷ್ಟು ಹೆಸರು ಕೆಟ್ಟಿದೆ, ಆ ಹಗರಣ ಈ ಹಗರಣ ನೂರಾರು ಹಗರಣಗಳಿದ್ದಾವೆ. ಸೊ ಆವಾಗ ನಿರೀಕ್ಷೆ ಕೂಡ ಹಾಗೆ ಇತ್ತು ಬರೋದಿಲ್ಲ ಅಂತ. ಇದೇ ಇದು ನರೇಂದ್ರ ಮೋದಿಯವರು ಗುಜರಾತ್ನಲ್ಲಿ 2ನೇ ಬಾರಿ ಮುಖ್ಯಮಂತ್ರಿ ಪದವನ್ನು ಪೂರೈಸಿ 3ನೇ ಬಾರಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಕಂಟೆಸ್ಟ್ ಮಾಡಿದಾಗ ಅಥವಾ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು ಅಂತ ಹೇಳಿ ಹೊರಟ ಸಂದರ್ಭದಲ್ಲಿ ಈ ಸಾರಿ ಮೋದಿ ಬರೋದಿಲ್ಲ ಅಂತೆಲ್ಲ ಒಂದು ಇದಾಗಿದೆ. ಅಷ್ಟೊತ್ತಿಗಾಗಲೇ ನ್ಯಾಷನಲ್ ಚಾನೆಲ್ಗಳಲ್ಲಿ ಮೋದಿ ಪರ ಮತ್ತು ವಿರುದ್ಧವಾದಂಥ ಒಂದು 2 ಕವರುಗಳು ಸೃಷ್ಟಿಯಾಗಿಬಿಟ್ಟಿತ್ತು. ಆ ಅದರಲ್ಲಿ ಕೆಲವರಂತೂ ಅದನ್ನು ಹೇಗೆ ಸಾಧ್ಯ ಮೋದಿ ಆಯ್ಕೆಯಾಗಿ ಬರಲಿಕ್ಕೆ ಸಾಧ್ಯವೇ ಇಲ್ಲ, ಅವರು ಈ ಸಾರಿ ವಿರೋಧ ಪಕ್ಷದ ಸ್ಥಾನಮಾನ ಕೂಡ ಆ ಪಕ್ಷ ಬರಲಿಕ್ಕಿಲ್ಲ ಅನ್ನೋದ್ರಲ್ಲೇ ಇತ್ತು. ಆ ಎರಡೂ ಪ್ರೊಡಿಕ್ಷನ್ ಸೈಕಾಲಜಿಯ ದೃಷ್ಟಿಯಿಂದ ಹೇಳಿದ್ರೆ ಆ ಎರಡೂ ಪ್ರೊಡಿಕ್ಷನ್ ಫ್ಲಾಪ್ ಆಯಿತು. ಅಲ್ಲಿ ಲಾಲೂ ಪ್ರಸಾದ್ ಯಾದವ್ ಮತ್ತೆ ಅಧಿಕಾರಿ ಬಂದರು ವಿತ್ ತಂಪಿ ಮೆಜಾರಿಟಿ, ಇಲ್ಲಿ ನರೇಂದ್ರ ಮೋದಿ ಅವರು ಬಂದರು. ಹೌದಾ, 90ರ ದಶಕದಲ್ಲಿ ನಿಮಗೆಲ್ಲ ಚೆನ್ನಾಗಿ ನೆನಪಿದೆ, ವಾಜಪೇಯಿ ಸರ್ಕಾರ ಅಂತಂದರೆ ಈ ದೇಶ ಕಂಡ ಗಂಧರ್ವ ಅವರು ನಡೆಸ್ತಾ ಇರೋಂಥ ಸರ್ಕಾರ, ಇಂಡಿಯಾ ಇಸ್ ಶೈನಿಂಗ್, ಭಾರತ ಪ್ರಕಾಶಿಸುತ್ತಿದೆ ಬಂತಲ್ಲ ಆವಾಗ 6 ಮೊದಲೇ ಜನರ ಟ್ರೆಂಡ್ ಚೆನ್ನಾಗಿದೆ, ಈಗ ವಾಜಪೇಯಿ ಪರವಾಗಿದೆ ಜನರ ಮನಸ್ಸು, ಈಗ 6 ಮೊದಲೇ ಚುನಾವಣೆಗೆ ಹೋಗ್ಬಿಡೋಣ ಅಂತ ಹೇಳೋ ತೀರ್ಮಾನಕ್ಕೆ ಆ ಪಕ್ಷ ಬರುತ್ತದೆ, ಆಡಳಿತ ಪಕ್ಷ ಎನ್ಡಿಎ. 6 ಮೊದಲೇ ವಾಜಪೇಯಿಯವರು ಚುನಾವಣೆಯನ್ನು ಘೋಷಣೆ ಮಾಡ್ತಾರೆ, ಚುನಾವಣೆಗೆ ಹೋಗ್ತಾರೆ. ವಾಜಪೇಯಿಯವ್ರ ಜೊತೆಯಲ್ಲಿ ಚುನಾವಣೆ ನಡೆಸಿದರೆ ಪಾರ್ಲಿಮೆಂಟ್ ಚುನಾವಣೆ ಖರ್ಚು ಸಪ್ರೇಟ್ ಆಗೋದು ತಪ್ಪುತ್ತದೆ ಅಂತೇಳಿ ಕರ್ನಾಟಕದಲ್ಲಿ ನಂಬರ್ ಒನ್ ಮುಖ್ಯಮಂತ್ರಿ ನೀವೆಲ್ಲ ಓದಿರೋದು ನಿಮ್ಗೆ ಗೊತ್ತಿರಬೇಕು, ಇಡೀ ಇಂಡಿಯಾದಲ್ಲಿ ಎಲ್ಲ ಮಾಧ್ಯಮಗಳು ಹೇಳ್ತಾ ಇದ್ದಿದ್ದು ನಂಬರ್ 1 ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಎಸ್ಎಂ ಕೃಷ್ಣ ಸರ್ಕಾರ ಇತ್ತು. ಎಸ್ಎಂ ಕೃಷ್ಣ ಸರ್ಕಾರ ಕೂಡ 4.5 ವರ್ಷಕ್ಕೇ ಚುನಾವಣೆಗೆ ಹೋಗಿತ್ತು. ಆ ಎರಡೂ ಸರ್ಕಾರಗಳು ವಾಜಪೇಯಿ ಸರ್ಕಾರ ಕೇಂದ್ರದಲ್ಲಿ ಬರ್ತದೆ, ಕರ್ನಾಟಕದಲ್ಲಿ ಎಸ್ಎಂ ಕೃಷ್ಣ ವಾಪಸ್ ಅಧಿಕಾರಕ್ಕೆ ಬರ್ತಾರೆ. ಎಸ್ಎಂ ಕೃಷ್ಣ ಕ್ಯಾಬಿನೆಟ್ನ 30 ಜನ ಮಂತ್ರಿಗಳು ಸೋತೋದ್ರು ಆ ಚುನಾವಣೆಯಲ್ಲಿ, ಸ್ವತಃ ಎಸ್ಎಂ ಕೃಷ್ಣ ಸೇರಿ ಸೈಕಾಲಜಿ ಹೋಯ್ತು ಎಲ್ಲೋ. ವಾಜಪೇಯಿ ಅಧಿಕಾರಕ್ಕೆ ಬರ್ತಾರೆ ಪ್ರೊಡಿಕ್ಷನ್ ಮಾಡಿದ್ರು ಎಲ್ಲೋ. ಹಾಗಂತ ನಾವು ಯಾರು ಮುಖ್ಯಕ್ಕೆ ನಾವು ಮಡಿಕೆ ಕವಚಿಕೊಂಡು ಓಡಾಡಲಿಲ್ಲ, ನಾವು ತಿಳಿದ ರಾಮಕೃಷ್ಣನ ವಾದಕ್ಕೆ ಹೋಗಲಿಲ್ಲ. ವಿಜ್ಞಾನದಲ್ಲಿ ಹೀಗೆ, ವಿಜ್ಞಾನದಲ್ಲಿ ಒಂದು ಸೆಟ್ ಬ್ಯಾಕ್ ಅನ್ನೋದೊಂದು ಇದ್ದೇ ಇರ್ತದೆ. ಅಷ್ಟು ಜನ ನೂರಾರು ಜನ ತಂತ್ರಜ್ಞರು ಎಲ್ಲರೂ ಸೇರಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬಂಡವಾಳವನ್ನು ಕೂಡಿ ವಿಜ್ಞಾನ ಕಳಿಸುವಂತ ಉಪಗ್ರಹ ಸುಟ್ಟು ಭಸ್ಮ ಆಗ್ತದೆ. ನಾವು ಅದನ್ನು ವಿಜ್ಞಾನ ಸೋಲು ಹೇಳೋಕ್ಕಾಗಲಿಲ್ಲ, ಏನೋ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇರಬಹುದು, ಯಾವುದು ಅಂತ ಹೇಳೋದು ತನಿಖೆ ಮಾಡೋದಕ್ಕಾಗತ್ತೆ, ಅದು ಬೂದಿ ಮಾತ್ರ ಇರ್ತದೆ, ಬೂದಿ ಅಂತ ನೀವು ತನಿಖೆ ಮಾಡೋದಿಲ್ಲ. ಈ ಸೈಕಾಲಜಿ ವಿಚಾರದಲ್ಲೂ ಕೂಡ ಜನ ಮಾಡಬಹುದಾದಂತಹ ಒಂದು
ಕೇಳ್ತಾರೆ ಜನ, ಹೌದು ಅಲ್ಲಿ ಯಾಕೆ ಫ್ಲಾಪ್ ಆಯಿತು, ಇಲ್ಲಿ ಯಾಕೆ ಈ ಪ್ರೊಡಕ್ಷನ್ ಸರಿ ಮಾಡಿದ್ರು, ನೀವು ಇಲ್ಲಿ ಯಾಕೆ ಏನು ಹೇಳಿದ್ರಿ. ಸಿ ಈ ಏನು ಸೈಕಾಲಜಿಯಲ್ಲಿ ಇರ್ತಾರಲ್ಲ ಅವ್ರು ಯಾರು ಜ್ಯೋತಿಷಿಗಳಲ್ಲ, ಭವಿಷ್ಯ ಹೇಳೋದಲ್ಲ, ಹಸ್ತ ಸಾಮುದ್ರಿಕ ನೋಡೋದಲ್ಲ, ಜಾತಕ ನೋಡೋದಲ್ಲ, ಕಾವಡೆ ಕಿಣಿ ಶಾಸ್ತ್ರ ಹೇಳೋದಲ್ಲ. ಅವರು ಹೋಗಿ ಜನರ ನಾಡಿಯನ್ನು ಹಿಡಿತಾರೆ. ಕೆಲವು ಸಾರಿ ನಾನು ಚುನಾವಣೆ ಬರ್ತೀನಿ, ಇಂದಿರಾ ಗಾಂಧಿಯವರ ಸೋತ ಸಂದರ್ಭ ದಕ್ಷಿಣ ಕನ್ನಡದಲ್ಲಿ ಗುಂಡೂರಾವ್ ಸೋತ ಸಂದರ್ಭದಲ್ಲಿ 83. ಅದರ ನಂತರ ಗುಂಡೂರಾವ್ ಸೋರಿಗೆ ಕಾರಣ ಏನು ಅಂತ ಹೇಳಿ ನಾವು ಒಂದು ಸಮೀಕ್ಷೆ ಮಾಡಿದ್ದೇವೆ, ಪಬ್ಲಿಷ್ ಆಯಿತು, ಕೆಲವರು ಓದಿರ್ಬೋದು. ಅವಾಗ ಹೋದಾಗ ನಾವು ಕೇಳಿದ್ರೆ ಅವರು ಹೇಳ್ತಿದ್ರು, ಅಲ್ಲ ನಾವು ಇಂದಿರಾ ಗಾಂಧಿಗೆ ಅಲ್ವಾ ವೋಟ್ ಹಾಕಿತ್ತು, ಅದು ಹೆಂಗೆ ಸೋತಿರುತ್ತೆ ಪಾರ್ಟಿ ಅಂತ. ಅವರಿಗೆ ಒಂದು ಒಂದು ಐಕಾನ್ ಅವರಿಗೆ ಇಂದಿರಾ ಗಾಂಧಿ, ಇಂದಿರಾ ಗಾಂಧಿಗೆ ಅವ್ರು ವೋಟ್ ಹಾಕಿರ್ತಾರೆ. ಅವರು ಈ ಸಾರಿ ಹೇಗೆ ನಾವು ಇಲ್ಲಿ ಮೋದಿಯನ್ನು ಕನ್ನೋಡಿ ವೋಟ್ ಹಾಕಿದ್ರು ಅಂತ ಹೇಳ್ತೇವೆ, ಇಡೀ ಇಂಡಿಯಾದಲ್ಲಿ 300 ಸೀಟು ಎಲ್ಲ ಗೆದ್ದರು ಕೂಡ ಅದೆಲ್ಲರೂ ಮೋದಿ ಮುಖವನ್ನು ನೋಡಿ ವೋಟ್ ಹಾಕಿದ್ರು ಅಂತ ಹೇಳಿ ಹೇಳ್ತಾರೆ. ಅದು ಆವಾಗಲೇ ಆ ಪ್ರಯೋಗಕ್ಕೆ ಬಂದ್ಬಿಟ್ಟಿದೆ 80-83 ಸಂದರ್ಭದಲ್ಲಿ, ಅದು ಅಷ್ಟೊತ್ತಿಗೆ ಆಗಲೇ ಬಂದಿತ್ತು. ಇನ್ನೊಂದು ಹೇಳ್ತೀನಿ ನಾನು, 85 ಚುನಾವಣೆ ಸಾಗರ ಮತಕ್ಷೇತ್ರದಲ್ಲಿ NDA ಎರಡನೇ ಬಾರಿ ಕಂಟೆಸ್ಟ್ ಮಾಡಿದ್ರು, 83 ಗೆದ್ದಿದ್ರು ಮತ್ತು 85 ಅವರೇ ಕಂಟೆಸ್ಟ್ ಮಾಡಿದ್ರು. ರಾಮಕೃಷ್ಣ ಹೆಗಡೆ ಮತ್ತೆ ಅದೇ ಅಸೆಂಬ್ಲಿಯನ್ನು ರಿಸಾಲ್ವ್ ಮಾಡಿ ಚುನಾವಣೆ ಬಂದಿದ್ರು. ಅಸೆಂಬ್ಲಿಯನ್ನು ಚುನಾವಣೆ ಮಾಡಿ ರಿಸಾಲ್ವ್ ಮಾಡಿ ಹೋದವರು ಅಲ್ಲಿ ಸಾಗರದಲ್ಲಿ ಒಬ್ಬ ಹಿಡಿಗ ಸಮುದಾಯದ ಒಬ್ಬರಲ್ಲಿ ನಿಲ್ಲಿಸ್ತಾರೆ, ಹಿಡಿಗ ಸಮುದಾಯದ ಒಬ್ಬ ನಿಲ್ಲಿಸ್ತಾರೆ, ಹೇಳ್ತೀನಿ ಆ ಹೆಸರು ನೆನಪಾಗುತ್ತೆ ನನಗೆ, ಅವ್ರನ್ನ ನಿಲ್ಲಿಸ್ತಾರೆ. ಸೊ ಸಾಗರ ಮತಕ್ಷೇತ್ರದಲ್ಲಿ ಹವ್ಯಕ ವೋಟರ್ಸ್ದು ನಿರ್ಣಾಯಕ ಇದೆ ಅಲ್ಲಿ ವೋಟ್. ರಾಮ್ ಅವರೆಲ್ಲರೂ ಹೆಚ್ಚು ಕಡಿಮೆ ರಾಮಕೃಷ್ಣ ಹೆಗಡೆ ಸಪೋರ್ಟರ್ಸ್. ಆ ಹವ್ಯಕರು ಅಲ್ಲಿ ಮತಕ್ಷೇತ್ರದಲ್ಲಿ ನಿಂತಿದ್ದ NDA ಮುಖ ನೋಡಲಿಲ್ಲ. NDA ಗೆದ್ದರೂ ಸಹಿ ಸೋತರೂ ಸಹಿ ಇವರು ಯಾರು ಇವರು ಮುಖ್ಯಮಂತ್ರಿ ಆಗಲಿಲ್ಲ. ಆದರೆ ಇಲ್ಲಿಂದ ನಾವು ಕಳಿಸೋ ಒಂದು ವೋಟು, ಒಂದು ಅಭ್ಯರ್ಥಿ ಜಾಸ್ತಿ ಆದರೆ ಅಲ್ಲಿ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಅವ್ರ ಹೆಸರನ್ನು ನೋಡಿ ವೋಟ್ ಹಾಕಿದರು, ಅವ್ರ ಮುಖವನ್ನು ನೋಡಿ ವೋಟ್ ಹಾಕಿದರು. ಸೊ ಹಾಗೆ ಒಂದು ಐಕಾನ್ ಅಂತ ಒಂದು ಪಾರ್ಟಿಯಲ್ಲಿ ಒಂದು ಒಂದು ಡೆವಲಪ್ ಆಗುತ್ತಲ್ಲ, ಅವರು ಆ ಮುಖವನ್ನು ಮುಂದೆ ಇಟ್ಟು ಮಾಡ್ತಾರೆ. ಅದು ಏನಂದರೆ ಈ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಈ ಥರದ್ದು ನಡೆಯೋದಿಲ್ಲ. ನೀವು ನೋಡಿ ಈಗ DRSಲ್ಲಾದರೆ ಅವನು ಚಂದ್ರಶೇಖರ್ ರಾವ್ ಬಿಟ್ಟು ಬೇರೆ ಯಾರು, ಇವತ್ತು ಜಗನ್ ಪಾರ್ಟಿಗೆ ಅವರೇ ಹೆಚ್ಚಂದರೆ ಅವ್ರ ತಂದೆಯವ್ರ ಫೋಟೋ ಅವ್ರ ಬೆನ್ನಿಂದಲೇ ಇದ್ದೇ ವೈಎಸ್ ರಾಜಶೇಖರ್ ರೆಡ್ಡಿ. ಇನ್ನು ಯಾವುದೇ ನೀವು ಪಾರ್ಟಿಯನ್ನು ತಗೋಬೇಕು, ದೇವೇಗೌಡರ ಚಿತ್ರ ಇಟ್ಟರು, ನೀವು ಯಾರು ಚಿತ್ರ ತಗೋಕ್ಕೆ ಸಾಧ್ಯ, ದೇವೇಗೌಡರು ತಗೋಬೇಕು, ಕುಮಾರಸ್ವಾಮಿ ತಗೋಬೇಕು, ಅಖಿಲ್ ಯಾದವ್ ತಗೋಬೇಕು, ಮಾಯಾವತಿ ತಮ್ಮ ಚಿತ್ರನೇ ತಗೋಬೇಕು, ಮುಲಾಯಂ ಸಿಂಗ್ ಯಾದವ್ ತಗೋಬೇಕು, ಲಾಲು ಯಾದವ್ ಅದನ್ನೇ ತಮ್ಮ ಚಿತ್ರನೇ ತಗೋಬೇಕು, ಫಾರೂಕ್ ಅಬ್ದುಲ್ಲ ಅದನ್ನೇ ತಗೋಬೇಕು. ಸೊ ಈ ಥರದ ಪೊಲಿಟಿಕಲ್ ಪಾರ್ಟಿಯನ್ನು ಬಿಟ್ಬಿಡಿದ್ವಿ. ಸೊ ಈ ಕಮ್ಯುನಿಸ್ಟ್ ಪಾರ್ಟಿ ಜೊತೆಗೆ ನಾವು ಇದನ್ನು ದಳಕ್ಕೆ ಹಾಕಿದರೆ ಅವರಿಗೆ ಒಂದು ಮತ್ತೊಂದು ಇನ್ನೊಂದು ಈ ಥರದ ಈ ಪಾರ್ಟಿ ಇದೆ ಪರವಾಗಿಲ್ಲ ಅಂತ ಪಾರ್ಟಿ ಇಲ್ಲವೇ ಇಲ್ಲ ನಮ್ಮ ಇಂಡಿಯಾದಲ್ಲಿ. ಕಮ್ಯುನಿಸ್ಟಿಗೆ ಆ ಥರ ಒಂದು ಇಂಡಿವಿಜುವಲ್ನ ವೈಭವೀಕರಿಸೋದು ಅವ್ರಿಗೆ ಬೇಕಾಗಿಲ್ಲ ವೋಟಿಗೆ. ಅವರು ವೋಟ್ ಪಡೆಯೋ ದಲ್ಲಿ ಸೋತಿರ್ಬೋದು ಇಲ್ಲ ಅಂತಲ್ಲ, ಸೊ ಆದರೆ ಅವ್ರು ಪಡೆಯೋ ವಿಧಾನ ಈ ಥರದಲ್ಲಿ ಇಲ್ಲ. ಅವರು ಒಂದಿಷ್ಟು ಸಿದ್ಧಾಂತವನ್ನು ಹೇಳ್ತಾರೆ, ಆ ಸಿದ್ಧಾಂತವನ್ನು ನೀವು ಒಪ್ಬೋದು ಬಿಡ್ಬೋದು ರಿಜೆಕ್ಟ್ ಮಾಡ್ಬೋದು, ಆದರೆ ಅವರ ಅಪ್ರೋಚ್ ಇದೆಯಲ್ಲ ಆ ಅಪ್ರೋಚ್ ನಮ್ಮ ಡೆಮೋಕ್ರಸಿಯಲ್ಲಿ ಇರಬೇಕಾಗಿತ್ತು, ಆದರೆ ಆ ಥರ ಇಲ್ಲ. ಈಗ ಏನಿದ್ರು ಮುಖ ನೋಡಿ ಮನೆ ಹಾಕೋದು ಅಂತಾರಲ್ಲ, ಹಾಗೆ ಮುಖ ನೋಡಿ ವೋಟ್ ಹಾಕಿ. ಆ ಮುಖ ನೋಡಿ ವೋಟ್ ಹಾಕೋದ್ರ ಜನ ಎಷ್ಟರ ಮಟ್ಟಿಗೆ ಸಿದ್ಧತೆಯಲ್ಲಿ ನಡೆಸಿದ್ದಾರೆ ಅಂದರೆ ಅದನ್ನು ನಾವು ಸೆಫಾಲಜಿಯಲ್ಲಿ ಅದನ್ನು ತಕ್ಕುಲನೆ ಮಾಡಬೇಕು. ಒಂದನೇದಾಗಿ ಹೇಳಿದಾಗಿ ಜಾತಿ, ಪ್ರತೀಕ್ಷೆ ಇರ್ತದೆ, ಹಣ ಎರಡನೇದು, ಮೂರನೇದು ಆ ವ್ಯಕ್ತಿ ಹೊಂದಿರುವಂಥ ಪ್ರಭಾವ, ಬೇರೆ ಬೇರೆ ಸಾಮಾಜಿಕ ಆರ್ಥಿಕ ರಾಜಕೀಯ ಪ್ರಭಾವ, ಅವರಿಗಿರೋ ಸಪೋರ್ಟರ್ಸ್ ಸಂಖ್ಯೆ, ಆ ಹಿಂದೆ ಈ ಆ ಮನುಷ್ಯ ಚುನಾವಣೆ ಬಂದು ಗೆದ್ದಿದ್ರೆ ಎಷ್ಟು ಚುನಾವಣೆ ಗೆದ್ದಿದ್ರು ಏನು ಅಂತ. ಒಂದೊಂದು ಕ್ಷೇತ್ರಕ್ಕೂ ಇದು ಬದಲಾವಣೆ ಆಗ್ತಾ ಹೋಗ್ತದೆ. ಈ ಕ್ಷೇತ್ರದಲ್ಲಿ ಉದಾಹರಣೆಗೆ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಕಳೆದ 10 ಚುನಾವಣೆಗಳಲ್ಲಿ 15 ಚುನಾವಣೆಗಳಲ್ಲಿ ಏನೇನು ಆಗಿದೆ, ಏರುಪೇರು ಮತ್ತೊಂದು ಆಗಿದೆ ಅದನ್ನು ನಾವು ನೋಡಬೇಕು. ಹಾಗೆ ನೋಡ್ತಾ ಬಂದಾಗ ನಮಗೆ ಇಲ್ಲಿ ಆಳುವ ಗೆದ್ದಿದ್ದಿರ್ಬೋದು, ಮಾರ್ಕೆಟ್ ಆಳುವ ಗೆದ್ದಿದ್ದಿರ್ಬೋದು, ನಂತರ ಎಷ್ಟೋ ಜನ ಗೆದ್ದಿದ್ದಾರೆ ಆ ಥರದ್ರಲ್ಲೇ ಗೆದ್ದಿದ್ದಾರೆ. ಅನಂತಕುಮಾರ್ ಹೆಗಡೆ 7 ಕಂಟೆಸ್ಟ್ ಮಾಡಿ 6 ಗೆದ್ದಿದ್ದಿರ್ಬೋದು,
ಅವರಿಗೆ ಬಿದ್ದ ಓಟುಗಳು, ಚಲಾವಣೆಯಾದ ಓಟುಗಳಲ್ಲಿ ಅವ್ರಿಗೆ ಬಿದ್ದ ಶೇರ್ ಎಷ್ಟು, ಉಳಿದರಿಗೆ ಬಿದ್ದ ಶೇರ್ ಎಷ್ಟು, ಇಡೀ ರಾಜ್ಯದ ನಾನು ಅನಂತಕುಮಾರ್ ಹೆಗಡೆ ಅವರು ಕೇವಲ ಒಂದು 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 ಉದಾಹರಣೆ ತಗೊಂಡೆ. ಇದು ಎಲ್ಲ 28 ಕ್ಷೇತ್ರಗಳಲ್ಲೂ ಇದೇ ಅನ್ವಯ. ಈಗ ದೇವೇಗೌಡರು ಚುನಾವಣೆಗೆ ಗೆಲ್ಲೋದು ಅನುಮಾನ ಅಂತ ಹೇಳೋದು ಮಾಡ್ತಾರೆ. ಮಂಡ್ಯದಲ್ಲಿ ನಿಖಿಲ್ ಗೆಲ್ಲೋದು ಅನುಮಾನ ಮತ್ತು ಪ್ರಚೋದಕ್ಕೆ ತೊಂದರೆ ಇಲ್ಲ ಅಂತ. ಸೊ ಅಲ್ಲಿ ನಮಗೆ ಬೇಕು ಬೇಡ ಇರಲಿಲ್ಲ, ಇಬ್ಬರು ದೇವೇಗೌಡರು ಮೊಮ್ಮಕ್ಕಳೇ. ಆದರೆ ಇಲ್ಲಿ ಗೆಲ್ಲೋ ಸಾಧ್ಯತೆ ಇದೆ, ಅಲ್ಲಿ ಸೋಲೋ ಸಾಧ್ಯತೆ ಇದೆ ಅಂತ ಹೇಳೋದನ್ನ ಮಾಡಿ. ಆದರೆ ಅವ್ರನ್ನ ಕಂಟೆಸ್ಟ್ ಮಾಡೋದಕ್ಕೆ ಫೀಲ್ಡಿಗೆ ಇಳಿಸ್ತೀವಿ ಅದು ಸತ್ಯಾಗಿಲ್ಲ. ಯಾವಾಗಲೂ ನೀವು ನೋಡಿ, ರಾಜಕಾರಣಿಗಳನ್ನು ನಂಬಿ ಸೆಫಾಲಜಿ ಕೆಲಸ ಮಾಡಲ್ಲ. ಅದು ಎಂದೂ ಹಿಂದೂ ಮಾಡಿಲ್ಲ. 80 ನಮ್ಮಲ್ಲಿ ನಡೀತಾ ಬಂದಿದೆ, ಅದು ಹಿಂದೂ ಮಾಡಿಲ್ಲ, ಮುಂದೂ ಮಾಡೋದಿಲ್ಲ ಅಂತ ಹೇಳೋ ವಿಶ್ವಾಸ ನನಗಿಲ್ಲ. ಸೊ ಇಂಥ ಒಂದು ಚುನಾವಣೆಯಲ್ಲಿ ಆ ಸೆಫಾಲಜಿ ಹೇಳಿದ್ರಿ, ಒಂದು 10% ಅಂದ್ರೆ ಸತ್ಯ ಇದೆ, 20% ಅಂದ್ರೆ ಸತ್ಯ ಇದೆ ಹೇಳೋದನ್ನು ಅರ್ಥ ಮಾಡಿಕೊಂಡ್ರೆ ರಾಜಕಾರಣದಲ್ಲಿ ಅವರು ಫೇಸ್ ಮಾಡೋ ಸಮಸ್ಯೆಗಳು 50% ಅಷ್ಟು ಕಡಿಮೆ ಆಗ್ತಾರೆ. ಇಲ್ಲಿ ಅವರು 10% ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಅಲ್ಲಿ 50% ಲಾಭ ಅವರಿಗೆ ಇರ್ತದೆ. ಆದರೆ ಅವ್ರೇನು ಬಯಸ್ತಾರೆ ಅಂದರೆ ಈ ಏನು ಎಲೆಕ್ಷನ್ ಪ್ರೊಡಿಕ್ಷನ್ ಇರ್ಬೋದು ಅಥವಾ ಮತದಾನ ಪೂರ್ವ ಸಮೀಕ್ಷೆ ಇರ್ಬೋದು, ಇವೆರಡೂ ನನಗೆ ಖುಷಿ ಕೂಡ ಆಗಿರಬೇಕು ಅಂತ ಬಯಸ್ತಾರೆ. ನನಗೆ ಖುಷಿ ಕೂಡ ಆಗಿರಬೇಕು ಬಯಸ್ ಅಂಥೇಳಿ ಯಾವ ರಾಜಕಾರಣಿ ಬಯಸ್ತಾನೆ ಅಲ್ಲಿಂದೇ ಅವನ ಅಧಃಪತನ ಶುರುವಾಗಿರುತ್ತೆ. ನಾನು 1999 ಚುನಾವಣೆ ಆಯಿತು, 95 ಆ ಚುನಾವಣೆಯಲ್ಲಿ ನಾನು ರಾಯಚೂರು ಜಿಲ್ಲೆಯಲ್ಲಿ 1999-95 ಅಲ್ಲಿ ನಾನು ರಾಯಚೂರಿನಲ್ಲಿ ಇವರು ಸೋತಾರೆ ಇವರು ಗೆಲ್ತಾರೆ ಹೇಳೋ ಥರದಲ್ಲಿ ನಾನು ಬರೆದಿದ್ದೆ. ಇವರು 200-300 ಓಟಲ್ಲಿ ಸೋಲ್ತಾರೆ ಹೇಳಿ ಬಂದಿದ್ದೆ ಸಿಂಧನೂರಿನಲ್ಲಿ ಬಾದಲ್ಲಿ ಹಂಪನಗೌಡ ಅಂತ. ಅಲ್ಲಿ ನಾನು ಹೇಳಿದೆ, ಸ್ನೇಹಿತರಿದ್ದರು ಊಟ ಮಾಡ್ತಾ ಕೂತಿದ್ದಾಗ ಹೇಳಿದೆ, ನೀವೊಂದು 200-300 ಓಟಲ್ ಸೋತೀರಿ, ನೀವು ಅದನ್ನು ಮ್ಯಾನೇಜ್ ಮಾಡಬೇಕು ಈಗಿದ್ದೆ. ನೀವು ಆ ಗೌಡನ ಸುದ್ದಿ ಹೇಳ್ತಿದ್ರೆ ನಾವು ಇಂಡಿಪೆಂಡೆಂಟ್ ಆಗಿ ಅವರು ಬನ್ನಿ ಗೌಡನ ಸುದ್ದಿ ಹೇಳ್ತೀರಿ. ಹೌದು, ನೀವು ಹೋಗಿ ಅವ್ರನ್ನ ಅಪ್ರೇಟ್ ಮಾಡಿ, ಎಲೆಕ್ಷನಿಂದ ರಿಟೈರ್ ಮಾಡಿಸಿ ನೀವು ಹೇಳಿದೆ. ನಾನು ನೀವು ಸ್ನೇಹಿತರು ಅನ್ನೋ ಕಾರಣಕ್ಕೆ ಹೇಳಿದೆ. ಏ ಅವನ ಮನೆ ಬಾಗಿಲಿ ನಾನು ಹೋಗೋದಿಲ್ಲ ಅಂತ. ಎಕ್ಸಾಕ್ಟ್ಲಿ 352 ಓಟಿಂದ ಅವ್ರು ಸೋತರು. ಸಿ ಇದು ಹೆಂಗೆ ಗೊತ್ತಾಗುತ್ತೆ ನಿಮಗೆ ಅಂತೇಳಿ ನೀವು ಈಗ ತಕ್ಷಣ ಕೇಳಬಹುದು. ನನಗದನ್ನು ಹೇಳಕ್ಕೆ ಬರೋದಿಲ್ಲಪ್ಪ, ನನಗೆ ಹೇಳಕ್ಕೆ ಬರೋದೇ ಇಲ್ಲ ಹೇಗೆ ಅಂತೇಳಿ. ಆದರೆ ಒಂದೊಂದು ಸಂಖ್ಯೆ ಜನರ ಹತ್ರ ಹೋದಾಗ ನೋಡಿ, ಈಗ ಜನ ಎಷ್ಟು ಹುಷಾರಾಗಿದ್ದಾರೆ ಅಂತಂದರೆ, ಎಕ್ಸಿಟ್ ಪೋಲ್ ಸರ್ವೆ ಸಂದರ್ಭದಲ್ಲಿ ನಾವು ಹೋಗ್ತಾ ಇದ್ದರೆ ಏನಮ್ಮ ತಾಯಿ ಯಾರಿಗೆ ಓಟ್ ಹಾಕಿದ್ರು, ಎಲ್ಲೋ ಚಹಾ ಅಂಗಡಿ ಎಲ್ಲೋ ಮತ್ತೊಂದು ಎಲ್ಲೋ ಸಿಕ್ಕಿರ್ತಾರೆ, ತಳ್ಳ ಗಾಡಿಯನ್ನು ಇಟ್ಕೊಂಡು ತರಕಾರಿ ಮಾರ್ತಾ ಇರ್ತಾರೆ, ಯಾರಿಗೆ ಓಟ್ ಹಾಕಿದ್ರು ಮೈಸಾರಿ ಅಂತಂದ್ರೆ. ಈಗ ಎಷ್ಟು ಜನ ಪ್ರಬುದ್ಧರಾಗಿದ್ದಾರೆ ಈ 17 ಚುನಾವಣೆಯಲ್ಲಿ ಅಂತಂದ್ರೆ, ನಿಮ್ಗೆ ಯಾಕೆ ಹೇಳಬೇಕು ಅಂತ, ನಿಮ್ಗೆ ಯಾಕೆ ಹೇಳಬೇಕು. ನಾನು ಮಂಡ್ಯದಲ್ಲಿ ಚುನಾವಣೆ ನಂತರ ಕೇಳಿದರೆ ಅದು ಹೇಗೆ ನೀವು ಓಟ್ ಹಾಕಿದ್ರು, ಹೌದು ನಾವು ಅವ್ರ ಹತ್ರ ದುಡ್ಡು ತಗೊಂಡ್ವಿ ಇವ್ರಿಗೆ ಓಟ್ ಹಾಕಿದ್ವಿ. ಎಷ್ಟು ಈಗ ನೀವು ಅದನ್ನ ಹೇಗೆ ನೀವು ಅದನ್ನ ಅವ್ರನ್ನ ಮನಸ್ಸನ್ನು ನೀವು ಹಿಡಿಯೋದು ಹೇಗೆ? ನೀವು ಚುನಾವಣೆಗಿಂತ ಮುಂಚೆ ನಾನೇ ಕ್ಯಾಂಡಿಡೇಟ್ ಆಗಿರ್ತೀನಿ, ನಾನು ಒಬ್ಬೊಬ್ಬರಿಗೆ 1,000 ರೂಪಾಯಿ ನೋಟ್ ಕೊಡೋದಕ್ಕೆ ಹೋಗ್ತೀನಿ, ನನಗೆ ವಿಶ್ವಾಸ ಇರ್ತದೆ ನನಗೆ ಇವ್ರು ಓಟ್ ಕೊಡ್ತಾರೆ ಅಂತ ಹೇಳೋ ವಿಶ್ವಾಸ ಇರ್ತದೆ. ಚುನಾವಣೆ ಬಂದ ದಿವಸ ನೋಡ್ತೀನಿ ನನಗೆ ಠೇವಣಿನೂ ಬರದೇ ಇದ್ರೆ, ಅರೆ ಈ ಜನ ಸುಳ್ಳು ಹೇಳಿದ್ರು ಅಂತ. ಅರೆ ನೀವು ವಂಚನೆ ಮಾಡ್ಬೋದು ಓಟಿಗೆ, ನೀವು ದುಡ್ಡು ಕೊಟ್ಟು ಓಟ್ ತಗೊಳ್ಳೋ ವಂಚನೆಯ ಕೆಲಸವನ್ನು ಡೆಮೋಕ್ರಸಿ ಬಹಳ ದೊಡ್ಡ ವಂಚನೆ ಅಂತ ಆ ಕೆಲಸ ನೀವು ಮಾಡ್ಬೋದಾದ್ರೆ ಅವ ನೀವು ಓಟ್ ಹಾಕ್ತೀನಿ ಹೇಳಿ ದುಡ್ಡು ತಗೊಂಡು ಕೈ ಕೊಡುತ್ತಪ್ಪ. ಇವತ್ತು ಜನರ ಮನಸ್ಸಿಗೆ ಆ ಥರದಲ್ಲಿ ಬದಲಾವಣೆ ಆಗಿದೆ ಹೇಳೋದನ್ನು ನಾವು ಗಮನಿಸ್ಬೇಕು. ಆಮೇಲೆ ಡೆಮೋಕ್ರಸಿಯಲ್ಲಿ ಯಾವಾಗಲೂ ನಮ್ಮದು ನಾನು 3-5 ಪೂರೈಸ್ಬಿಟ್ಟಿದ್ದೇನೆ. 3P ಸಿಸ್ಟಮ್ ಅಂತ ಒಂದು ನಾವು ಇದೆ ಸೋಷಿಯಲ್ ಇದನ್ನು ಪಾಠ ಮಾಡೋದಕ್ಕೆ ಗೊತ್ತಿದೆ, ಪಾರ್ಲಿಮೆಂಟ್ ಫಾರ್ 1P. ಸೊ ನಂತರ ಪಾರ್ಲಿಮೆಂಟಿಗೆ ನೀತಿ ನಿರ್ಣಾಯಕ ಅಧಿಕಾರ ಮಾತ್ರ. ನಮ್ಮಲ್ಲಿ ಬೋರ್ವೆಲ್ನ ನೀರು ಬರೋದಿಲ್ಲ, ಎಲೆಕ್ಟ್ರಿಸಿಟಿ ದೀಪ ಇಲ್ಲ, ರಸ್ತೆ ಇಲ್ಲ, ಸೇತುವೆ ಇಲ್ಲ, ಇದು ಪಾರ್ಲಿಮೆಂಟ್ ಮೆಂಬರ್ ಮಾಡೋ ಕೆಲಸ. ಅವ ಅದನ್ನು ಒಂದು ನೀತಿಯನ್ನು ಈ ದೇಶಕ್ಕೆ ಬೇಕಾದ ನೀತಿಯನ್ನು ರೂಪಿಸಬೇಕು. ಈ ನೀತಿಯ ವಿಚಾರದಲ್ಲಿ ಜನ ಅಡ್ಡಹಾದಿ ಹಿಡಿದಾಗ, ನಮ್ಮ ಆಡಳಿತ ಪಕ್ಷದಲ್ಲಿ ಅಡ್ಡಹಾದಿ ಹಿಡಿದಾಗಲ್ಲ, ನಮ್ಮ ಸರ್ಕಾರಗಳು ಅಧಿಕಾರದಲ್ಲಿದ್ದ ಸರ್ಕಾರಗಳು ಸೋತಿರೋದನ್ನು ನಾವು ನಮ್ಮ ಇತಿಹಾಸ ಈ 70 ಇತಿಹಾಸದಲ್ಲಿ ನಾವು ನೋಡಬೇಕು, ಗಮನಿಸಬೇಕು. ಎಮರ್ಜೆನ್ಸಿ ಡಿಕ್ಲೇರ್ ಆಯಿತು, ಎಮರ್ಜೆನ್ಸಿಯಲ್ಲಿ ಇದಕ್ಕೆ ಸರ್ಕಾರಿ ಕೆಲಸಗಳಿಗೆ ಕಚೇರಿಗಳಿಗೆಲ್ಲ ಕರೆಕ್ಟಾದ ಟೈಮ್ ಕೆಲಸಕ್ಕೆ ಬರ್ತಿದ್ರಲ್ವ, ಕುರ್ಚಿಯಲ್ಲಿ ಕುತ್ಕೊಂಡು ಅವ್ರು ಕೆಲಸ ಮಾಡ್ತಿದ್ರಲ್ಲ, ಕೋರ್ಟಲ್ಲಿ ನೇತು ಹಾಕಿ ಹೊರಗಡೆ ಹೋಗ್ತಿರ್ಲಿಲ್ಲ, ನಮ್ಮ ಪೈರುಗಳು ದುಡ್ಡು ಹೆಚ್ಚಿನ ಇದ್ದಿಲ್ಲದೆ ಮೂವ್ ಆಗ್ತಿತ್ತಲ್ವ, ರೇಷನ್ ಅಂಗಡಿಗೆ ಹೋದರೆ ಸಕ್ಕರೆ ಇಲ್ಲ ಸಿಮೆಂಟ್ನ ಇಲ್ಲ ಹೇಳದೆ ಹೇಳಿ ಅವ್ನು ವಾಪಸ್ ಕಳಿಸ್ತಿರ್ಲಿಲ್ಲ ಅಲ್ವಾ,
ಬಸ್ಸಲ್ಲಿ ಹೋದ್ರೆ ಅವನು ಟಿಕೆಟು ಕೊಡ್ತಿದ್ದ, ಚಿಗುರೇನು ಕೊಡ್ತಿದ್ದ ಅಲ್ವಾ? ಜನಕ್ಕೆ ಏನ್ ತೊಂದರೆ ಇತ್ತು? ಏನ್ ತೊಂದರೆ ಇತ್ತು ಜನಕ್ಕೆ? ಆದ್ರೆ ನಮ್ಮ ಡೆಮಾಕ್ರಸಿಗೆ ಎಮರ್ಜೆನ್ಸಿ ತಪ್ಪು ತೀರ್ಮಾನ ತಗೊಂಡ್ರು. ಆವಾಗ 80% ಅಷ್ಟು ಇಲ್ಲಿಟ್ರೇಟ್ ಸಿಕ್ಕರು ರಾಯ್ಬರೇಲಿ. ಆ ಚುನಾವಣೆ ನಡೆದ ಸಂದರ್ಭದಲ್ಲಿ ಎಮರ್ಜೆನ್ಸಿ ನಂತರ ಚುನಾವಣೆ ಆ ಇಲ್ಲಿಟ್ರೇಟ್ ಸಿಗುವುದು. ಆದ್ರೆ ಒಂದು ದಡ್ರ ಅವರು ಎಮರ್ಜೆನ್ಸಿಯಲ್ಲಿ ಯಾವ ವಿಚಾರದಲ್ಲಿ ತೀರ್ಮಾನ ತಗೊಂಡ್ರು ಅಂತನ್ನೋದಕ್ಕೆ ನಮ್ಮ ದೇಶದಲ್ಲಿ ಅದುವರೆಗೆ ಇದ್ದ ಸರ್ಕಾರವೇ ಪತನ ಆಗೋಯ್ತು. ಹೇಳೋದನ್ನ 50ರ ದಶಕದಿಂದ 77ರವರೆಗೆ ಇದ್ದ ಸರ್ಕಾರ ಧೂಳಿಪಟ ಆಗೋಯ್ತು ಅಂತನ್ನೋದನ್ನ ನಾವು ನೋಡಿದ್ರು. ನಂತರದಲ್ಲಿ ನೋಡಿದ್ರು ಬೊಫಾರ್ಸ್, ನೆಹರುವಿಂದ ತಗೊಳ್ಳಿ ನೀವು. ನೆಹರು ಇರ್ಬೋದು, ಇಲ್ಲಾಗೋದು ಶಾಸ್ತ್ರಿ ಇರ್ಬೋದು, ಇಂದಿರಾ ಗಾಂಧಿ ಅವರು ಇರ್ಬೋದು, ಎಷ್ಟು ಜನ ಪ್ರೈಮ್ ಮಿನಿಸ್ಟರ್ ಆಗ್ತದೆ. ನಾನು ದುಡ್ಡು ತಿಂದಿಲ್ಲ ಹೇಳಿ ಯಾವ ಪ್ರೈಮ್ ಮಿನಿಸ್ಟರ್ ಪಾರ್ಲಿಮೆಂಟಲ್ಲಿ ತನ್ನ ಅಧಿಕೃತವಾದ ಸೀಟಲ್ಲಿ ಕೂತಿ ಹೇಳಿದ್ದು? ಉದಾಹರಣೆ ನಾವು ನೋಡಿಲ್ಲ, ಕೇಳಿಲ್ಲ, ಕಂಡಿಲ್ಲ. ಪ್ರಖರ ಟೀಕೆ ಮಾಡ್ತಾ ಇದ್ವಿ ರಾಮ ಮನೋಹರ್ ಲೋಹಿಯಾ ಇರ್ಬೋದು, ಅವರು ನೆಹರು ಗಾಂಧಿ ಪರಿವಾರದ ಬೆನ್ನು ಅವರು ಕೂಡ ಇಂದಿರಾ ಗಾಂಧಿ ಅವರ ಹತ್ರ ಬೆರಳು ತೋರಿ ಈ ತಾಯಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳೋ ಮಾತನ್ನು ಹೇಳಿಲ್ಲ. ಇಂದಿರಾ ಗಾಂಧಿ ಅವರು ಆ ಕಾಲಕ್ಕೆ ಮೆಚ್ಚಿದೆ, ಅವ್ರ ಪಾಲಿಸೀಸ್ ಚೇಂಜ್ ಆಗಿದೆ. ಆದರೆ ರಾಜೀವ್ ಗಾಂಧಿ ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು ನಾನು ದುಡ್ಡು ತಿಂದಿಲ್ಲ ಅನ್ಬೇಕಾದ್ರೆ ಅವ್ರ ಮೇಲೆ ಆರೋಪ ಕಮಿಷನ್ ಕೊಡೋದು 64 ಕೋಟಿ ರೂಪಾಯಿ. 64 ಕೋಟಿ ರೂಪಾಯಿ ಅಂದರೆ ಈಗ ಟಿಪ್ಸ್ ಇಡೋದಕ್ಕೆ ತಾವು ಬಳಸ್ತಾರೆ ಭಾಳ ಜನ ರಾಜಕಾರಣಿಗಳು. ಈಗ ಒಂದು ದುಡ್ಡೇ ಅಲ್ಲ, ಈ 2G ಹಗರಣ, 3G ಹಗರಣ, ಕಾಮನ್ವೆಲ್ತ್, ಕೋಲ್ಗೇಟು ಇದನ್ನೆಲ್ಲ ನೋಡಿದರೆ 64 ಕೋಟಿ ರೂಪಾಯಿ ಏನೂ ಅಲ್ಲ. ಮಿಲಿಟ್ರಿ ಹೇಳುತ್ತದೆ ನಮ್ಮದು ಗನ್ ಬಗ್ಗೆ ತಕರಾರಿಲ್ಲ, ಗನ್ನು ಬಹಳ ಶ್ರೇಷ್ಠವಾದ, ಸ್ವೀಡನ್ ಅಂತ ಹೇಳಿದ್ರೆ ಬಹಳ ಶ್ರೇಷ್ಠವಾದ ಗನ್ನು ಇದು. ನಮ್ಮ ಇಂಡಿಯಾದ ವಾತಾವರಣ ಸ್ಥಿತಿಯಲ್ಲಿ ವೈರಿಗಳ ವಿರುದ್ಧ ಬಳಸೋದಕ್ಕೆ ಬಹಳ ಚೆನ್ನಾಗಿದೆ ಗನ್ನು. ಆದರೆ ಅದರ ವ್ಯವಹಾರದ ಬಗ್ಗೆ ಮಾತ್ರ ನಮ್ಮದು ಸಹಮತ ಇಲ್ಲ ಅಂತ ಮಾತನ್ನು ಅವತ್ತಿನ ಕಮಾಂಡರ್ ಕೂಡ ಹೇಳ್ತಾರೆ. ಸೊ ಆ ಬೊಫೋರ್ಸ್ ಹಗರಣದಲ್ಲಿ ಈ ದೇಶಕ್ಕೆ, ಈ ದೇಶದ ಪ್ರಧಾನಮಂತ್ರಿ ಒಬ್ಬ ಭ್ರಷ್ಟ ಆಗ ನಮ್ಗೆ ಇಷ್ಟ ಇಲ್ಲ ಅಂತೇಳಿ ಅವರು ಕಿತ್ತಾಕಿದ್ರು ಆ ಸರ್ಕಾರವನ್ನು. ನಂತರ ಬಂದಿದ್ದಾರೆ ಮನಮೋಹನ್ ಸಿಂಗ್. ಮನಮೋಹನ್ ಸಿಂಗ್ ಬಗ್ಗೆ ಯಾರಾದರೂ ಒಂದು ಕಳಂಕ ತರೋಕ್ಕೆ ಸಾಧ್ಯವ? ಸಾಧ್ಯವೇ ಇಲ್ಲ, ಕಳಂಕದ ಮಾತನ್ನಾಡೋಕ್ಕೆ ಸಾಧ್ಯವೇ ಇಲ್ಲ. ಆದರೆ ಏನಾಯಿತು ಅವ್ರ ಕ್ಯಾಬಿನೆಟ್? ಅವ್ರ ಕ್ಯಾಬಿನೆಟಲ್ಲಿ ಇದ್ದವರೆಲ್ಲ ಕಳ್ಳರಾದರು, ಇವರೊಬ್ಬರು ಸಾಧ್ಯ ಆದರು, ಹರಿಬಾಬ ಮತ್ತು 40 ಮಂದಿ ಕಳ್ಳರು ಅವ್ರ ಸ್ಥಿತಿ. ಸೊ ಅಲ್ಲಿಂದ ಆ ಹಗರಣದ ಲಾಭವನ್ನು ಪಡೆದು ಫಲಾನುಭವಿಯಾಗಿ BJP ಸರ್ಕಾರ ಬಂತು ಅಂತ. ರಫೇಲ್ ಒಂದು ಬಿಟ್ಟರೆ, ಈ ಸರ್ಕಾರದ ಮೇಲೆ ಅಂತ ಗೂಬೇಕು ಸಹ ಅಂತ ಯಾವುದೇ ಆರೋಪ ಬಂದಿಲ್ಲ. ರಫೇಲ್ ಆದರೂ ಏನಾಯಿತು? ಅದೇ UPA ಸರ್ಕಾರದ 9 ಮಿತ್ರ ಪಕ್ಷಗಳಿದ್ದಾರೆ. ಅದರಲ್ಲಿ ಇದು ಯಾವುದು ಘಟಬಂಧನ್ ಪಕ್ಷಗಳಿದ್ದಾರೆ, ಬೇರೆ ತೃತೀಯ ರಂಗ ಅಂತ ಹೇಳೋದು ಒಂದು ಕಮ್ಯುನಿಸ್ಟ್. ಯಾರೂ ರಾಹುಲ್ ಗಾಂಧಿಯವರ ಜೊತೆಯಲ್ಲಿ ಕೋರಸ್ ಆಗಿದ್ದಿಲ್ಲ, ಇಲ್ಲ ರಫೇಲ್ನಲ್ಲಿ ಅನ್ಯಾಯ ಆಗಿದೆ ಅಂತೇಳಿ ಇನ್ನೊಬ್ಬ ಫಾರೋ ಬಂದಿಲ್ಲ, ಹೇಳಿಲ್ಲ ಶರದ್ ಪವಾರ್ ಹೇಳಿಲ್ಲ, ಚಂದ್ರಬಾಬು ನಾಯ್ಡು ಹೇಳಿಲ್ಲ, ಚಂದ್ರಶೇಖರ್ ರಾವ್ ಹೇಳಿಲ್ಲ, ಮಮತಾ ಬ್ಯಾನರ್ಜಿ ಹೇಳಿಲ್ಲ, ಮಾಯಾವತಿ ಹೇಳಿಲ್ಲ, ಅಖಿಲೇಶ್ ಯಾದವ್ ಹೇಳಿಲ್ಲ, ಒಬ್ಬಂಟಿ ಆಗೋದಿಲ್ಲ. ಸೊ ಜನ ಇದನ್ನ ತುಲನೆ ಮಾಡ್ತಾರೆ, ನಮಗೆ ಭ್ರಷ್ಟಾಚಾರದ ಒಂದು ಆರೋಪ ಹೊತ್ತವರು ಅಧಿಕಾರಕ್ಕೆ ಬೇಕು ಬೇಡೋ ಬೇಡ. ಈ ಸಾರಿ ಚುನಾವಣೆಯಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಿದ್ದು ಈ ದೇಶದ ಏನು ನಾನು ಆರಂಭದಲ್ಲಿ ಹೇಳಿದೆ, 30 ಕೋಟಿ ಜನ ಹೊಸ ಮತದಾರರಿದ್ದರು, ಆ ಹೊಸ ಮತದಾರರು ತಗೊಂಡ ತೀರ್ಮಾನ ಇದಾಗಿತ್ತು. ನಮಗೆ ಸರ್ಕಾರ ಭ್ರಷ್ಟಾಚಾರ ಇಲ್ಲದೇ ಇರುವಂಥ ಒಂದು ಸರ್ಕಾರ ಬೇಕು ಅನ್ನೋ ತೀರ್ಮಾನ ಅವರು ತಗೊಂಡ್ರು. ಆ ತೀರ್ಮಾನ ಅವರು ತಗೊಂಡ್ರು ಹೇಳೋದನ್ನು ಫಸ್ಟಿಗೆ ಐಡೆಂಟಿಫೈ ಮಾಡಿದ್ದು ಸೆಫಾಲಜಿ. ಅದರ ಪರಿಣಾಮ ಇವತ್ತು ನೀವು ನೋಡ್ತಾ ಇದ್ದೀರಿ. ನಮಗೆ ಕೊಟ್ಟ ಸಮಯ ಮುಕ್ತಾಯ ಆಗಿರೋದು, ನಾನು ಇಲ್ಲಿಗೆ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಮಾತಾಡ್ತಾ ಕೂತ್ರೆ ಇನ್ನೂ 2-3 ತಾಸು ಮಾತಾಡ್ಬೋದು, ನಿಮ್ಮ ತೊಂದರೆ ಇಲ್ಲ. ನಮಗೆ ಮಾತಾಡೋದು ನನ್ನ ಸಮಸ್ಯೆ ಇಲ್ಲ. ಥ್ಯಾಂಕ್ ಯು.